हेलो फ्रेंड्स, वेलकम बैक टू माय यूट्यूब चैनल। आई एम बैक। मत रेगुलर आगे इन मेले व्लॉग्स बरते। इवत्तु ओंदु फुड व्लॉग माड्ता इदिनी, नन्न फ्रेंड मनेयल्लि इदिनी। हाय फ्रेंड्स, हेगिदीरा? सो थर्सडे इवनिंग इवत्तु एनादरू ओंदु स्पेशल ऐटम माडोण अंत अंदुकोंडिद्वि। ईरुळ्ळि रेट तुंबा एल्ता इदे, मत्ते इवत्तु एकादशी बेरे, नावु अन्न तिन्नल्ल। सो बिसिबेळे बात माड्तिदीवि, बट बात अल्ल, बात बदलागि शावगे हाकि शावगे बिसिबेळे बात माड्तिदीवि। Come on। So ingredients नोडिकोळ्ळोण। शावगे बिसिबेळे बात, सो मेन शावगे, आमेले बिसिबेळे बात पौडर MTR तगोंडिद्दीनि। मत्ते वेजिटेबल्स, इदु बीन्स, क्यारेट, मत्ते बटाणी तगोंडिद्दीनि। निमगे यावदु बेको आ तर वेजिटेबल्स तगोबहुदु। मत्ते इदु क्याप्सिकम, टोमेटो, आमेले हुणसे हण्णु नेनेसिट्टिद्दीनि। आमेले ओग्गरणेगे अंत कडले बीज, इदु क्याशू नट्स, करिबेवु, मत्ते ओंदे ओंदु ओणे मेणसिनकायि तगोंडिद्दीनि। नेक्स्ट बेळेन नेनेसिट्टिद्दीनि, आल्मोस्ट 1 अवर् आगिदे। 1 कप् बेळेन नेनेसिट्टिद्दीनि। कुक्करल्लि डैरेक्ट् आगि बेळे बेयिसक्के इट्टिद्दीनि। ईग 4 ग्लासस् आफ् वाटर् हाकिद्दीनि। कुकर् ओपन इट्बिट्टु बेळे अर्ध बेयो तनक हागे बेयिस्ता इरबेकु। बेळे अर्ध बेंद आद्मेले आमेले टोमेटो मत्ते एल्ल वेजिटेबल्स हाकि ओंद विजिल बसिद्रे साकु। सो इल्लि नोड्तिरबहुदु बेळे चेन्नागि बेयता इदे। आल्मोस्ट हाफ् बेंदोगिदे। आराम कट आता है। इष्ट बंद अदे टोमेटो, बीन्स, क्यारेट, बटाणी, रुचि तक उप, स्वल्प अरशिण हाकि विजिल कदीता है। सो इवे क्लोज में सो हेल्दी बेल टी मीनि। ओके, सो कुकर वन विजुअल बरोष्ट्रल्लि बिसि बिसि चा कुड्कोंबरोण। बन्नि, अद्रकवागि चा। ईग स्वल्प एण्णे बिसि माडक्के इट्टिद्दीनि। क्याप्सिकम् फ्रै माडि हाकबेकु अंत, अवाग क्रंची आगि बैक् सिगुत्ते अंत क्याप्सिकम् फ्रै माड्कोंडे। क्याप्सिकम एष्ट बेको अष्ट उप्पु ओंदु स्वल्प हाकुत्तीनि। बेळे तरकारिगेल्ल हाकिद्दे आल्रेडि। इदागिदे ईग फ्रै आगिदे। इदु नीरु कुदीता इदे। शावगे हाक्तीनि इदक्के, 1 कप् तगोंडिद्दीनि। इदु रोस्टेड् वर्मिसल्लि तगोंडिद्दीनि। प्लेन् तगोंडिदे, रोस्ट् माडि आमेले हाक्बेकु। ಇದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ। ಈ ಶಾವಿಗೆ ಬೆಂದಿದೆ ನೀಟಾಗಿ, ಇದನ್ನ ಆಫ್ ಮಾಡ್ಕೊಳ್ಳೋಣ। ಸೋ ಈ ಕುಕ್ಕರ್ ಓಪನ್ ಮಾಡ್ತಾ ಇದೀನಿ। ಎಲ್ಲ ನೀಟಾಗಿ ಬೆಂದಿದೆ। ಹುಣಸೆ ಹಣ್ಣು ಕಿವುಚಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದೀನಿ। ಅದಕ್ಕೆ ಸ್ವಲ್ಪ ಬೆಲ್ಲ ಪೌಡರ್। ಈಗ ಬಿಸಿಬೇಳೆ ಬಾತ್ ಪೌಡರ್ ದು ಪೇಸ್ಟ್ ಮಾಡ್ಕೊತಾ ಇದೀನಿ। ಒಂದು ಬೌಲ್ ಗೆ ಹಾಕೊಂಡು ಚೂರ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ। ಈಗ ಪೇಸ್ಟ್ ರೆಡಿ ಆಗಿದೆ। ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕೊಂಡು ನೀರು ಹಾಕೊಂಡು ಒಂದು ಚೂರು ಗಂಟಿಲ್ದಿರಂಗೆ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ। ಅದಾದ್ಮೇಲೆ ಇದೇ ಕಪ್ ಅಲ್ಲಿ 1 ಕಪ್ ಬೇಳೆ ನೆನೆಸಿಟ್ಟಿದ್ದು, ಮತ್ತೆ ಇದೇ ಕಪ್ ಅಲ್ಲಿ 1 ಕಪ್ ಶಾವಿಗೆ ತಗೊಂಡಿದ್ದೀನಿ। ಸೋ ಇದಕ್ಕೆ ಹಾಕೋಣ ಈ ಪೇಸ್ಟ್ ಅನ್ನ। ಈಗ ಪೇಸ್ಟ್ ಹಾಕಾಗಿದೆ। ನೆಕ್ಸ್ಟ್ ಕ್ಯಾಪ್ಸಿಕಮ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಾ ಇದೀನಿ। ಮತ್ತೆ ಸ್ಟವ್ ಆನ್ ಮಾಡಿ ಬೇಳೆ, ತರಕಾರಿ, ಕ್ಯಾಪ್ಸಿಕಮ್ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಸ್ಟವ್ ಆನ್ ಮಾಡಿ ಶಾವಿಗೆ ಹಾಕ್ತೀನಿ ಬೇಯಿಸಿಟ್ಕೊಂಡಿದ್ದೀನಿ।
ಸದ್ಯಕ್ಕೆ ಸ್ಟಾರ್ಟ್ ಆದಾಗ ಉಪ್ಪು ಖಾರ ಎಲ್ಲ ನೋಡ್ಕೋಬಹುದು ನೀವು ಇನ್ನೊಂದು ಸ್ವಲ್ಪ ಪೌಡರ್ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಪೌಡರ್ ಹಾಕಿ ಪೇಸ್ಟ್ ಮಾಡಿ ಹಾಕ್ಬೋದು ಉಪ್ಪು ಬೇಕಿದ್ರೆ ಹಾಕ್ಬೋದು ನೀರು ಅಷ್ಟೇ ಗಟ್ಟಿಯಾಗಿದೆ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು ಈಗ ಒಗ್ಗರಣೆಗೆ ಅಂತ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಕಾಲು ಚಮಚ ಈಗ ಇದು ಕುದಿತಾ ಇದೆ ಸೋ ಆವಾಗ ಆವಾಗ ಚೆನ್ನಾಗಿ ಸ್ಟಿರ್ ಮಾಡಬೇಕು ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಇದು ಈಗ ಸಾಸಿವೆ ಚಟಪಟ ಅಂತಿದೆ ಈಗ ನೆಕ್ಸ್ಟ್ ಹಿಂಗ್ ಹಾಕ್ತೀನಿ ಇದಕ್ಕೆ ಹಿಂಗ್ ಹಾಕಾದ್ಮೇಲೆ ಕಡಲೆ ಬೀಜ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಕಡಲೆ ಬೀಜ ಆಗಿದೆ ಈಗ ನೆಕ್ಸ್ಟ್ ಕ್ಯಾಶ್ಯೂ ನಟ್ಸ್ ಹಾಕ್ತೀನಿ ಕ್ಯಾಶ್ಯೂ ನಟ್ಸ್ ಫ್ರೈ ಆಗಿದೆ ಈಗ ಲಾಸ್ಟ್ಗೆ ಕರಿಬೇವು ಮತ್ತೆ ಒಂದೇ ಒಂದು ಡ್ರೈ ಚಿಲ್ಲಿ ಹಾಕ್ತೀನಿ ಒಗ್ಗರಣೆನ ಬಿಸಿಬೇಳೆಬಾತಿಗೆ ಸುರಿತೀನಿ ಇಷ್ಟು ಹಾಕಿದ್ಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು ತುಪ್ಪದಿಂದ ಭಾಳ ಒಳ್ಳೆ ಟೇಸ್ಟ್ ಬರುತ್ತೆ ರೆಡಿ ಆಗಿದೆ ಕಂಪ್ಲೀಟ್ ಆಗಿ ಸೋ ಒಗ್ಗರಣೆ ಕೊಟ್ಟ ಆದ್ಮೇಲೆ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿರೋಣ ಸೋ ಈ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಆದಂತ ಶಾವಿಗೆ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ ನಮಗೆ ಹೇಗೆ ಬಂತು ಅಂತ ಸೋ ನೆಕ್ಸ್ಟ್ ವೀಕ್ ಇನ್ನೊಂದು ರೆಸಿಪಿ ಜೊತೆ ಮೀಟ್ ಆಗೋಣ ಅಲ್ಲಿ ತನಕ ದಿಸ್ ಇಸ್ ಅಶ್ವಿನಿ ಸೈನಿಂಗ್ ಆಫ್ ಟೇಕ್ ಕೇರ್ ಬಾಯ್ ಬಾಯ್